ॐ वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। गजाननं भूतगणादिसेवितं कपित्तजम्बूफलसारभक्षितं उमासुतं शोकविनाशकारणं नमामि विघ्नेश्वर पादपंकजं। ॐ गंगणपतये नमः। ಗಣೇಶನಿಗೆ ಇಪ್ಪತ್ತೊಂದರ ಸಂಖ್ಯೆ ಏಕೆ? ನಮಸ್ಕಾರ ಮಾಡುವುದು ಒಂದು ವಿಚಾರ. ನಮಸ್ಕಾರ ಮಾಡುವುದು ಹಿಂದೂ ಸಂಪ್ರದಾಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗೌರವ. ದೇವಸ್ಥಾನಕ್ಕೆ ಹೋದವರೆಲ್ಲರೂ ದೇವರಿಗೆ ಕೈ ಮುಗಿಯುವುದು ಅಥವಾ ನಮಸ್ಕಾರ ಮಾಡುವುದು, ಇದು ನಾವು ನಿತ್ಯ ನೋಡುವಂಥ ಒಂದು ಸನ್ನಿವೇಶ. ಅದರಲ್ಲಿಯೂ ಗಣೇಶನಿಗೆ ಇಪ್ಪತ್ತೊಂದು ನಮಸ್ಕಾರ ಮಾಡಿದರೆ ನಮ್ಮ ಕಷ್ಟಗಳು ನಿರ್ವಹಣೆ ಆಗುತ್ತವೆ ಎಂಬಂಥ ಪ್ರಬಲ ನಂಬಿಕೆ. ವಿಘ್ನ ವಿನಾಶಕ ಗಣೇಶನಿಗೆ ಇಪ್ಪತ್ತೊಂದು ನಮಸ್ಕಾರ ಮಾಡುವ ಕ್ರಮವಿದೆ. ಇಪ್ಪತ್ತೊಂದು ಗಣೇಶನಿಗೆ ಇಷ್ಟವಾದಂತೆ ಸಂಖ್ಯೆ. ಹಾಗೆ ಇದನ್ನು ಕೂಡಿಸಿದರೆ ಎರಡು ಮತ್ತು ಒಂದು ಮೂರು ಆಗುತ್ತದೆ. ಈ ಮೂರು ಓಂಕಾರ ಸಂಕೇತ. ಗಣೇಶ ಚತುರ್ದಶಿ ಎಂದು ವಿವಿಧ ಪತ್ರಗಳಿಂದ ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ನಮಸ್ಕಾರವನ್ನು ನಾವು ಮಾಡುತ್ತೇವೆ. ಹಾಗಾದರೆ ಈ ನಮಸ್ಕಾರಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ, ಈ ಸಂಖ್ಯೆಯ ಮಹತ್ವ ಏನು, ಬನ್ನಿ ತಿಳಿದುಕೊಳ್ಳೋಣ. ಮಾನವನ ದೇಹದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು 10, ಅವುಗಳು ಕಾರ್ಯಗಳು 10, ಅವೆರಡರೊಂದಿಗೆ ಮನಸ್ಸು ಸೇರಿದಾಗ ಆಗುವಂಥ ಸಂಖ್ಯೆ 21. ಪಂಚಭೂತಗಳು ಭೂಮಿ, ನೀರು, ಆಕಾಶ, ಅಗ್ನಿ, ವಾಯು. ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚತತ್ವಗಳು ರೂಪ, ಶಬ್ದ, ರಸ, ಸ್ಪರ್ಶ, ಗಂಧ. ಕರ್ಮೇಂದ್ರಿಯ ಕೈ, ಕಾಲುಗಳು, ಬಾಯಿ, ಗುಹ್ಯ, ಗುದ. ಮತ್ತು ಮನಸ್ಸು ಸೇರಿದಾಗ 21 ಆಗುತ್ತದೆ. ಈ 21 ತತ್ವವು ಒಟ್ಟಿಗೆ ಸೇರಿದಾಗ ಪೂಜೆಯಲ್ಲಿ ಏಕಾಗ್ರತೆ ಬರುತ್ತದೆ. ಈ ಕಾರಣದಿಂದಾಗಿ ಗಣೇಶನಿಗೆ 21 ಗರಿಕೆ, 21 ಮೋದಕ, 21 ವಿವಿಧ ಬಗೆಯ ಹಣ್ಣುಗಳು ಅಥವಾ ವಿವಿಧ ಖಾದ್ಯಗಳನ್ನು ಅರ್ಪಿಸಿ ನಾವು 21 ನಮಸ್ಕಾರಗಳನ್ನು ಮಾಡುತ್ತೇವೆ. 21 ನಮಸ್ಕಾರಗಳು ಮಾಡುವುದಕ್ಕೆ ಒಂದು ನಿಯಮವಿದೆ. ಅದೇನೆಂದರೆ ಎಲ್ಲರೂ ದೇವಸ್ಥಾನಕ್ಕೆ ಶುಚಿರ್ಭೂತವಾಗಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಬೇಕು. ಹೀಗೆ ನಮಸ್ಕಾರ ಮಾಡುವುದರಿಂದ ಅವರವರ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬಲ್ಲಿ ಸಂದೇಹವೇ ಇಲ್ಲ. 21 ಸಂಖ್ಯೆಯ ಮಹತ್ವ ತಿಳಿಯಿತಲ್ಲ. ಇನ್ನು ಯಾವಾಗಲಾದರೂ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ತಪ್ಪದೇ 21 ನಮಸ್ಕಾರಗಳನ್ನು ಮಾಡಿ. ಜೈ ಗಣೇಶ್.